ಪ್ರಾಬ್ಲಮ್ಸ್ ಅಥವಾ ಸಮಸ್ಯೆಗಳು ಆತ್ಮೀಯ ವೀಕ್ಷಕರಿಗೆ ಮತ್ತು ಕಾನೂನು ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋವನ್ನು ನೋಡಲು ಬೆಲ್ಲೇಕನ್ ಬಟನ್ ಪ್ರೆಸ್ ಮಾಡಿ ಭಾರತ ಸಾಕ್ಷ್ಯ ಅಧಿನಿಯಮ ಹದಿನೆಂಟುನೂರ ಎಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆಯ ಸಮಸ್ಯೆಗಳು ಮತ್ತು ಉತ್ತರಗಳು ಸಮಸ್ಯೆ ಒಂದು ಆ ಎಂಬುವನ್ನು ಬಾ ಎಂಬುವನನ್ನು ಸುಲಿಗೆ ಮಾಡಿದ್ದಾನೆಯೇ ಎಂಬುದು ಪ್ರಶ್ನೆಯಾಗಿದೆ ಸುಲಿಗೆಗೆ ಮುಂಚೆ ಬಾನು ತನ್ನೊಂದಿಗೆ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಾ ಆ ಹಣವನ್ನು ಮೂರನೇ ವ್ಯಕ್ತಿಗಳಿಗೆ ತೋರಿಸಿರುವ ವಾಸ್ತವಿಕತೆಯು ಸುಸಂಬದ್ಧವೇ ಉತ್ತರ ಇಲ್ಲಿ ಬಾನು ಬೇರೊಬ್ಬ ವ್ಯಕ್ತಿಯ ಮುಂದೆ ಹೇಳಿದ್ದು ಅಥವಾ ತೋರಿಸಿದ ವಿಷಯಗಳು ಆ ಘಟನೆಗೆ ಸಂಬಂಧಿಸಿದ ಸಂಗತಿಗಳು ಸುಸಂಬದ್ಧ ಸಂಗತಿಗಳಾಗಿರುತ್ತವೆ ಈ ಕುರಿತಂತೆ ಭಾರತ ಸಾಕ್ಷ್ಯ ಅಧಿನಿಯಮದ ಏಳನೇ ಪ್ರಕರಣವು ವಿವರಿಸುತ್ತದೆ ಕಲಂ ಏಳರ ಪ್ರಕಾರ ವಿವಾದ್ಯ ಸಂಗತಿಗಳು ಪ್ರಸಂಗ ಕಾರಣ ಅಥವಾ ಪರಿಣಾಮವಾಗಿರುವ ಸಂಗತಿಗಳ ಕುರಿತು ಹೇಳ್ತದೆ ಅಂದ್ರೆ ಸುಸಂಬತ ಸಂಗತಿಗಳಿಗೆ ಅಥವಾ ವಿವಾದ್ಯ ಸಂಗತಿಗಳಿಗೆ ನಿಕಟವಾಗಿ ಅಥವಾ ಅನ್ಯ ರೀತಿಯ ಪ್ರಸಂಗದ್ದಾಗಿರುವ ಕಾರಣ ಅಥವಾ ಪರಿಣಾಮವಾಗಿ ಇರುವ ಅಥವಾ ಅವು ಸಂಬಂಧಿಸಿದ ಪರಿಸ್ಥಿತಿಯನ್ನು ಉಂಟು ಮಾಡುವ ಅಥವಾ ಅವು ಸಂಭವಿಸುವುದಕ್ಕೆ ಅಥವಾ ಅವುಗಳನ್ನು ವ್ಯವಹಾರಕ್ಕೆ ಅವಕಾಶ ಒದಗಿಸುವ ಸಂಗತಿಗಳು ಸುಸಂಬದ್ಧವಾಗಿರ್ತದೆ ಅಂತ ಈ ಕಲಂ ಹೇಳ್ತದೆ ಅಂದ್ರೆ ವಿವಾದ ಕಾರಣ ವಿಷಯಗಳಿಂದ ಪರಿಣಿ ಪರಿಣಮಿತಗೊಂಡ ಅಥವಾ ಕಾರಣಭೂತವಾದ ವಾಸ್ತವಿಕತೆಗಳು ಆ ಘಟನೆಗೆ ಸಂಬಂಧಪಟ್ಟ ವಿಷಯಗಳಾಗಿದ್ದರೆ ಅವು ಸುಸಂಬದ್ಧವಾಗಿರ್ತದೆ ಅಂತ ಹೇಳ್ತದೆ ಅಂತಹ ಘಟನೆಗೆ ಸಂಬಂಧಪಟ್ಟ ವಿಷಯಗಳು ಯಾವ ರೀತಿಲಿ ಸುಸಂಬದ್ಧ ಆಗಿರ್ತವೆ ಅಂತ ಕಲಂ ಏಳರ ಮೊದಲನೇ ದುಷ್ಟ ಅಂತ ನೋಡೋಣ ಆ ಎಂಬುವನ್ನು ಬಾ ಎಂಬುವನನ್ನು ಸುಲಿಗೆ ಮಾಡಿದ್ದಾನೆಯೇ ಎಂಬುದು ಪ್ರಶ್ನೆಯಾಗಿದೆ ಸುಲಿಗೆಗೆ ಮುಂಚೆ ಬಾನು ತನ್ನೊಂದಿಗೆ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಾ ಆ ಹಣವನ್ನು ಮೂರನೇ ವ್ಯಕ್ತಿಗಳಿಗೆ ತೋರಿಸಿದನು ಅಥವಾ ಅದು ತನ್ನಲ್ಲಿದೆ ಎಂಬ ಸಂಗತಿಯನ್ನು ಹೇಳಿದನು ಎಂಬ ಸಂಗತಿಗಳು ಸುಸಂಬದ್ಧ ಸಂಗತಿಗಳಾಗಿರ್ತವೆ ಅಂತ ಹೇಳ್ತದೆ ಅಂದ್ರೆ ಈ ದುಷ್ಟಾಂತ ಏನ್ ಹೇಳ್ತದಪ್ಪ ಅಂದ್ರೆ ವಿವಾದ ಸಂಗತಿಗಳು ಘಟಿಸಲು ಇರುವ ಪ್ರಸಂಗ ಮತ್ತು ಅದು ನಡೆಯಲು ಇರಬಹುದಾದ ಅವ ಅವಕಾಶಗಳ ಬಗ್ಗೆ ಹೇಳ್ತದೆ ಒಟ್ಟಾರೆಯಾಗಿ ಗಮನಿಸಿದಾಗ ಆ ಎಂಬುವನು ಬಾ ಎಂಬುವನನ್ನು ಸುಲಿಗೆ ಮಾಡಿದ್ದಾನೆ ಎಂಬ ಪ್ರಶ್ನೆಗೆ ಸುಲಿಗೆಗೆ ಮುಂಚೆ ಬಾನು ತನ್ನೊಂದಿಗೆ ಹಣವನ್ನು ತೆಗೆದುಕೊಂಡು ಅಂಗಡಿಗೆ ಹೋಗುತ್ತಾ ಆ ಹಣವನ್ನು ಮೂರನೇ ವ್ಯಕ್ತಿಗಳಿಗೆ ತೋರಿಸಿರುವ ವಾಸ್ತವಿಕತೆಯು ಸುಸಂಬದ್ಧವಾಗುತ್ತದೆ ಯಾಕೆಂದರೆ ಇಲ್ಲಿ ಬಾನು ಬೇರೊಬ್ಬ ವ್ಯಕ್ತಿಯ ಮುಂದೆ ಹೇಳಿದ್ದು ಅಥವಾ ತೋರಿಸಿದ ವಿಷಯಗಳು ಆ ಘಟನೆಗೆ ಸಂಬಂಧಿಸಿದ ಸಂಗತಿಗಳು ಸುಸಂಬದ್ಧ ಸಂಗತಿಗಳಾಗಿರ್ತವೆ ಅಂತ ಕಲಮಿಯೋಳು ಹೇಳ್ತದೆ ಸಮಸ್ಯೆ ಎರಡು ಆನು ಬಾನ ಧರ್ಮಜ ಮಗನೇ ಎಂಬ ಪ್ರಶ್ನೆ ಇದೆ ಕುಟುಂಬದ ಸದಸ್ಯರೆಲ್ಲರೂ ಆನು ಧರ್ಮಜ ಮಗನೆಂದೇ ನಡೆದುಕೊಳ್ಳುತ್ತಿರುವ ವಾಸ್ತವಿಕತೆಯು ಸುಸಂಬದ್ಧವೇ ನಿರ್ಧರಿಸಿ ಈ ಸಮಸ್ಯೆಗೆ ಉತ್ತರ ಕುಟುಂಬದ ಸದಸ್ಯರೆಲ್ಲರೂ ಆನನ್ನು ಬಾನ ಧರ್ಮಜ ಮಗನೆಂದೇ ನಡೆದುಕೊಳ್ಳುತ್ತಿರುವ ವಾಸ್ತವಿಕತೆಯು ಸುಸಂಬದ್ಧವಾಗಿರುತ್ತದೆ ಯಾಕಂದರೆ ಬಂಧುತ್ವದ ಅಸ್ತಿತ್ವದ ಬಗ್ಗೆ ತನ್ನ ನಡವಳಿಕೆ ಮೂಲಕ ಆ ಕುಟುಂಬದ ವಿಷಯದ ಬಗ್ಗೆ ವಿಶೇಷವಾಗಿ ತಿಳುವಳಿಕೆ ಹೊಂದಿದ ವ್ಯಕ್ತಿಯು ವ್ಯಕ್ತಪಡಿಸಿದ ಅಭಿಪ್ರಾಯವು ಸುಸಂಬದ್ಧ ಸಂಗತಿಯಾಗಿರ್ತದೆ ಆದರೆ ಬಾಯಿ ಮಾತಿನ ಮೂಲಕ ಅಥವಾ ಅಭಿಪ್ರಾಯದ ಬಗೆಗಿನ ಹೇಳಿಕೆಗಳು ಸುಸಂಬದ್ಧವಾಗಲಾರದು ಈ ಕುರಿತಂತೆ ಭಾರತ ಸಾಕ್ಷ್ಯ ಅಧಿನಿಯಮದ ತಜ್ಞರ ಅಭಿಪ್ರಾಯಗಳ ಬಗೆಗಿನ ವಾಸ್ತವಿಕತೆ ಸುಸಂಬದ್ಧತೆ ಕುರಿತು ಕಲಂ ನಲವತ್ತೈದರಿಂದ ಐವತ್ತೊಂದರವರೆಗೆ ಹೇಳ್ತದೆ ಅದರಲ್ಲಿ ಐವತ್ತನೇ ಪ್ರಕರಣದ ಎರಡನೇ ದುಷ್ಟಾಂತವು ನಡವಳಿಕೆ ಮೂಲಕ ತೋರಿಸಿಕೊಟ್ಟ ಅಭಿಪ್ರಾಯವು ಸುಸಂಬದ್ಧವಾಗುತ್ತದೆ ಎಂದು ಸ್ಪಷ್ಟಪಡಿಸಿದೆ ಅದರಂತೆ ಕಲಂ ಐವತ್ತು ಬಂಧುತ್ವದ ಬಗೆಗಿನ ಅಭಿಪ್ರಾಯವು ಯಾವಾಗ ಸುಸಂಬದ್ಧ ಎಂಬುದರ ಬಗ್ಗೆ ಹೇಳ್ತದೆ ಅಂದರೆ ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯೊಡನೆ ಹೊಂದಿರುವ ಬಂಧುತ್ವದ ಬಗ್ಗೆ ನ್ಯಾಯಾಲಯ ಒಂದು ಅಭಿಪ್ರಾಯವನ್ನು ರೂಪಿಸಿಕೊಳ್ಳಬೇಕಾಗಿರುವಾಗ ಕುಟುಂಬದ ಸದಸ್ಯನಾಗಿ ಅಥವಾ ಅನ್ಯಥಾ ಆ ವಿಷಯದ ಬಗ್ಗೆ ತಿಳಿಯಲು ವಿಶೇಷ ಅವಕಾಶವನ್ನು ಹೊಂದಿರುವ ಯಾವುದೇ ವ್ಯಕ್ತಿಯು ಅಂತಹ ಬಂಧುತ್ವದ ಅಸ್ತಿತ್ವದ ಬಗ್ಗೆ ತನ್ನ ನಡವಳಿಕೆ ಮೂಲಕ ವ್ಯಕ್ತಪಡಿಸಿದ ಅಭಿಪ್ರಾಯವು ಸುಸಂಬದ್ಧ ಸಂಗತಿಯಾಗಿರ್ತದೆ ಅಂತ ಈ ಕಲಂ ಹೇಳ್ತದೆ ಈ ಕಲಂನ ಎರಡನೇ ದೃಷ್ಟಾಂತದ ಪ್ರಕಾರ ಏನು ಬೀನ ಕಾನೂನು ಸಮತ ಪುತ್ರನೇ ಎಂಬ ಪ್ರಶ್ನೆ ಕುಟುಂಬದ ಸದಸ್ಯರಿಂದ ಏನು ಯಾವಾಗಲೂ ಆ ರೀತಿ ಪರಿಗಣಿಸಲ್ಪಡುತ್ತಿದ್ದರು ಎಂಬ ಸಂಗತಿಯು ಸುಸಂಬದ್ಧವಾಗಿರುತ್ತದೆ ಯಾಕೆಂದ್ರೆ ಒಬ್ಬ ವ್ಯಕ್ತಿಯು ತನ್ನ ನಡವಳಿಕೆ ಮೂಲಕ ತೋರಿಸಿಕೊಟ್ಟ ಅಭಿಪ್ರಾಯವು ಈ ಕಾಲಮಿನ ವಿಷಯವಾಗಿರುತ್ತದೆ ಅದರಂತೆ ಬಂಧುತ್ವದ ಅಸ್ತಿತ್ವದ ಬಗ್ಗೆ ನಡವಳಿಕೆ ಮೂಲಕ ವ್ಯಕ್ತಪಡಿಸಿದ ಅಭಿಪ್ರಾಯವು ಸುಸಂಬದ್ಧ ಸಂಗತಿಯಾಗಿರುತ್ತದೆ ಎಂದು ಶ್ರೀರಾಮ್ ಸರ್ದರ್ ಮಲ್ ವಿರುದ್ಧ ಗೌರಿಶಂಕರ್ ಮತ್ತು ಇತರರು ಈ ಪ್ರಕರಣದಲ್ಲಿ ಹೇಳಲಾಗಿದೆ ಸಮಸ್ಯೆ ಮೂರು ಆನು ಒಂದು ಬಾಂಡ್ ಅನ್ವಯ ಬರಬೇಕಾದ ಹಣಕ್ಕಾಗಿ ಬಾನ ವಿರುದ್ಧ ದಾವೆ ಹೂಡಿದ್ದಾನೆ ಇಲ್ಲಿ ಬಾನು ಆ ಬಾಂಡನ್ನು ಬರೆದುಕೊಟ್ಟಿದ್ದನ್ನು ಒಪ್ಕೊಂಡಿರ್ತಾನೆ ಆದರೆ ಅದನ್ನು ಮೋಸದಿಂದ ಬರೆದುಕೊಡಲಾಗಿದೆ ಎಂದು ವಾದಿಸುತ್ತಾನೆ ಆನು ಅದನ್ನು ಅಲ್ಲೆಗಳೆಯುತ್ತಾನೆ ಯಾರ ಮೇಲೆ ರುಜುವಾತಿನ ಭಾರ ಇರುತ್ತದೆ ಇಲ್ಲಿ ನಿರ್ಧರಿಸಬೇಕಾಗಿರುವ ಅಂಶವೆಂದರೆ ಆ ಮತ್ತು ಬಾನ ನಡುವಿನ ವಿವಾದದಲ್ಲಿ ಯಾರ ಮೇಲೆ ರುಜುವಾತಿನ ಭಾರವಿರುತ್ತದೆ ಎಂಬುದನ್ನು ನಿರ್ಧರಿಸಬೇಕಾಗ್ತದೆ ಈ ಕುರಿತಂತೆ ಭಾರತ ಸಾಕ್ಷ್ಯಾಧಿನಿಯಮದ ಮೂರನೇ ಭಾಗದ ಏಳನೇ ಅಧ್ಯಾಯದಲ್ಲಿ ರುಜುವಾತು ಭಾರ ಅಥವಾ ಸಿದ್ಧಪಡಿಸುವ ಹೊಣೆ ಎಂದರೇನು ಅದನ್ನು ಯಾರು ರುಜುವಾತು ಮಾಡಬೇಕು ಮೊದಲಾದ ಅನೇಕ ಸಂಗತಿಗಳ ಬಗ್ಗೆ ಹೇಳ್ತದೆ ಈ ಕುರಿತಂತೆ ಭಾರತ ಸಾಕ್ಷ್ಯಾಧಿನಿಯಮದ ನೂರ ಎರಡನೇ ಕಲಮು ರುಜುವಾತಿನ ಭಾರವು ಯಾವ ಪಕ್ಷಗಳ ಮೇಲಿರುತ್ತದೆ ಎಂಬುದರ ಬಗ್ಗೆ ವಿವೇಚಿಸುತ್ತದೆ ಅದರಂತೆ ರುಜುವಾತಿನ ಭಾರವು ಯಾವಾಗಲೂ ಯಾವ ವ್ಯಕ್ತಿಯು ಒಂದು ವಾಸ್ತವಿಕತೆಯನ್ನು ಪ್ರತಿಪಾದಿಸುತ್ತಾನೋ ಅವನ ಮೇಲಿರುತ್ತದೆ ವಿನಃ ಯಾರು ಅದನ್ನು ನಿರಾಕರಿಸುತ್ತಾರೋ ಅವರ ಮೇಲಲ್ಲ ಎಂದು ಈ ಕಲಂ ಹೇಳ್ತದೆ ಹಾಗಾದ್ರೆ ಕಲಂ ನೂರೆರಡು ಏನ್ ಹೇಳ್ತದೆ ಅಂತ ನೋಡೋಣ ಕಲಂ ನೂರೆರಡು ರುಜುವಾತಿನ ಭಾರವು ಯಾರ ಮೇಲಿರುತ್ತದೆ ಈ ಕಲಂ ಪ್ರಕಾರ ಯಾವುದೇ ದಾವೆ ಅಥವಾ ವ್ಯವರಣೆಯಲ್ಲಿ ಉಭಯ ಪಕ್ಷಗಳು ಯಾವ ಸಾಕ್ಷ್ಯವನ್ನು ಒದಗಿಸದೇ ಇರುವಾಗ ಅದರಲ್ಲಿ ಸೋಲುವ ವ್ಯಕ್ತಿಯ ಮೇಲೆ ರುಜುವಾತಿನ ಭಾರ ಇರ್ತದೆ ಅಂತ ಈ ಕಲಂ ಹೇಳ್ತದೆ ಈ ಕಲಮಿನ ಎರಡನೇ ದುಷ್ಟಾಂತ ನೋಡೋಣ ಒಂದು ಮುಚ್ಚಳಿಕೆ ಮೇರೆಗೆ ಬರಬೇಕಾದ ಹಣಕ್ಕಾಗಿ ಏನು ಬೀನ ಮೇಲೆ ದಾವೆ ಹೂಡುತ್ತಾನೆ ಈ ದಾವೆಯಲ್ಲಿ ಮುಚ್ಚಳಿಕೆ ಬರೆದುಕೊಟ್ಟಿರುವುದನ್ನು ಒಪ್ಪಲಾಗಿದೆ ಆದರೆ ಅದನ್ನು ಮೋಸದಿಂದ ಪಡೆದುಕೊಳ್ಳಲಾಯಿತು ಎಂದು ಬೀನು ಹೇಳ್ತಾನೆ ಏ ಅದನ್ನು ನಿರಾಕರಿಸ್ತಾನೆ ಈ ದಾವೆಯಲ್ಲಿ ಯಾವ ಪಕ್ಷದವರು ಸಾಕ್ಷ್ಯವನ್ನು ಒದಗಿಸದಿದ್ದರೆ ಹಾಗೂ ಮುಚ್ಚಳಿಕೆ ಬಗ್ಗೆ ವಿವಾದ ಇಲ್ಲದಿರುವುದರಿಂದ ಮತ್ತು ಮೋಸವು ಸಾಬೀತಾಗುತ್ತಿರುವುದರಿಂದ ಏನು ಗೆಲ್ಲುತ್ತಾನೆ ಆದ್ದರಿಂದ ರುಜುವಾತಿನ ಭಾರವು ಬೀನ ಮೇಲೆ ಇರುತ್ತದೆ ಯಾಕೆಂದರೆ ಕಲಂ ನೂರ ಪ್ರಕಾರ ಯಾವುದೇ ದಾವೆ ಅಥವಾ ವ್ಯವಹರಣೆಯಲ್ಲಿ ಉಭಯ ಪಕ್ಷಗಳು ಯಾವ ಸಾಕ್ಷಿಯನ್ನು ಒದಗಿಸದಿರುವಾಗ ಅದರಲ್ಲಿ ಸೋಲುವ ವ್ಯಕ್ತಿಯ ಮೇಲೆ ರುಜುವಾತಿನ ಭಾರ ಇರುತ್ತದೆ ಅಂತ ಹೇಳುತ್ತದೆ ಆ ಕಾರಣ ರುಜುವಾತಿನ ಭಾರವು ಬೀನ ಮೇಲೆ ಇರುತ್ತದೆ ನಾಲ್ಕನೇ ಸಮಸ್ಯೆ ತನ್ನ ಪತಿ ಮತ್ತು ಆತನ ಸಂಬಂಧಿಗಳು ತನ್ನನ್ನು ಕ್ರೂರವಾಗಿ ನಡೆಸಿಕೊಂಡಿದ್ದಾರೆಂದು ಟಿಪ್ಪಣಿ ಬರೆದು ಆ ಎಂಬ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಈ ಕುರಿತಂತೆ ತಮ್ಮ ಮಗಳು ಅವಳ ಗಂಡನ ಮನೆಯಲ್ಲಿ ಕ್ರೌರ್ಯಕ್ಕೆ ಒಳಪಟ್ಟಿದ್ದಾಳೆಂದು ಅವಳ ಪಾಲಕರು ಸಾಕ್ಷ್ಯ ನುಡಿದಿದ್ದಾರೆ ಆತ್ಮಹತ್ಯೆ ಟಿಪ್ಪಣಿಯ ಸುಸಂಬದ್ಧತೆಯನ್ನು ತೀರ್ಮಾನಿಸಿ ಇಲ್ಲಿ ಆತ್ಮಹತ್ಯೆ ಟಿಪ್ಪಣಿಯ ಸುಸಂಬದ್ಧತೆ ಕುರಿತು ಹೇಳೋದಾದರೆ ಭಾರತ ಸಾಕ್ಷ ಅಧಿನಿಯಮದಲ್ಲಿ ಯಾವುದನ್ನು ಕಾನೂನಾತ್ಮಕವಾಗಿ ಪೂರ್ವಭಾವನೆ ಮಾಡಬಹುದು ಎಂದು ಹೇಳ್ತದೆ ಅದರಂತೆ ಕಲಂ ಹದಿಮೂರು ಎ ವಿವಾಹಿತ ಮಹಿಳೆಯ ಆತ್ಮಹತ್ಯೆ ದುಷ್ಪ್ರೇರಣೆ ಬಗ್ಗೆ ವಿವರಿಸ್ತದೆ ಕಲಂ ಹದಿಮೂರು ಎ ವಿವಾಹಿತ ಮಹಿಳೆಯ ಆತ್ಮಹತ್ಯೆ ದುಷ್ಪ್ರೇರಣೆ ಬಗ್ಗೆ ಪೂರ್ವಭಾವನೆ ಯಾವುದೇ ಮಹಿಳೆಯ ಆತ್ಮಹತ್ಯೆಯು ಆಕೆಯ ಗಂಡನ ಅಥವಾ ಅವಳ ಗಂಡನ ಯಾವುದೇ ಸಂಬಂಧಿಯ ದುಷ್ಪ್ರೇರಣೆಯಿಂದ ಆಗಿದೆಯೋ ಎಂಬುದು ಪ್ರಶ್ನೆಯಾಗಿರುವಲ್ಲಿ ಮತ್ತು ಆಕೆಯ ವಿವಾಹದ ದಿನಾಂಕದಿಂದ ಏಳು ವರ್ಷಗಳ ಅವಧಿಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿರ್ತಾಳೆಂದು ಮತ್ತು ಆಕೆಯ ಗಂಡ ಅಥವಾ ಅಂತಹ ಗಂಡನ ಸಂಬಂಧಿಕರು ಆಕೆಯನ್ನು ಕ್ರೌರ್ಯಕ್ಕೆ ಒಳಪಡಿಸಿದ್ದಾರೆಂದು ತೋರಿಸಿದಲ್ಲಿ ನ್ಯಾಯಾಲಯವು ಮೊಕದ್ದಮೆಯ ಎಲ್ಲ ಸಂದರ್ಭಗಳನ್ನು ಗಮನದಲ್ಲಿರಿಸಿಕೊಂಡು ಅಂತಹ ಆತ್ಮಹತ್ಯೆಯು ಆಕೆಯ ಗಂಡನ ಅಥವಾ ಗಂಡನ ಸಂಬಂಧಿಯ ದುಷ್ಪ್ರೇರಣೆಯಿಂದ ನಡೆದಿದೆ ಎಂದು ಪೂರ್ವಭಾವನೆ ಮಾಡಬಹುದು ಅಂತ ಈ ಕಲಂ ಹೇಳ್ತದೆ ವಿವರಣೆ ಈ ಕಾಲಂನ ಉದ್ದೇಶಗಳಿಗಾಗಿ ಕ್ರೌರ್ಯ ಎಂಬ ಪದದ ಪ್ರಯೋಗವು ಭಾರತ ದಂಡ ಸಂಹಿತೆ ಹದಿನೆಂಟುನೂರ ಅರವತ್ತರ ನಾನೂರ ತೊಂಬತ್ತೆಂಟು ಎ ಕಲಮಿನಲ್ಲಿರುವ ಅರ್ಥವನ್ನು ಹೊಂದಿರುತ್ತದೆ ಭಾರತ ಸಾಕ್ಷ್ಯ ಅಧಿನಿಯಮದ ಕಲಂ ಹದಿಮೂರು ಎ ಪ್ರಕಾರ ವಿವಾಹಿತಳಾದ ಮಹಿಳೆಯು ಆತ್ಮಹತ್ಯೆ ಮಾಡಿಕೊಂಡರೆ ಅಂಥ ಆತ್ಮಹತ್ಯೆಗೆ ಆಕೆಯ ಗಂಡ ಅಥವಾ ಗಂಡನ ಗಂಡನ ಸಂಬಂಧಿಕರ ಪ್ರೇರಣೆ ಮಾಡಿರುತ್ತಾನೆ ಎಂಬ ಪ್ರಶ್ನೆ ಉಂಟಾದಾಗ ಆ ಬಗ್ಗೆ ಅಂಥ ದುಷ್ಪ್ರೇರಣೆ ಬಗ್ಗೆ ಪೂರ್ವಭಾವನೆ ಮಾಡಲು ಈ ಕಾಲಮು ಅವಕಾಶ ಮಾಡಿಕೊಡುತ್ತದೆ ಈ ಕಾಲಮಿನಂತೆ ಪೂರ್ವಭಾವನೆ ಮಾಡಬೇಕಾದರೆ ಮೊದಲನೇದು ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯ ಆತ್ಮಹತ್ಯೆಗೆ ಆಕೆಯ ಗಂಡ ಅಥವಾ ಗಂಡನ ಸಂಬಂಧಿ ದುಷ್ಪ್ರೇರಣೆ ಮಾಡಿರ್ತಾರೋ ಎಂಬ ಪ್ರಶ್ನೆ ಉಂಟಾಗಿರಬೇಕು ಇನ್ನು ಎರಡನೇ ಪೂರ್ವಭಾವನೆ ಆ ಮಹಿಳೆ ತನ್ನ ವಿವಾಹವಾಗಿ ಏಳು ವರ್ಷಗಳ ಅವಧಿಯಲ್ಲೇ ಆತ್ಮಹತ್ಯೆ ಮಾಡಿಕೊಂಡಿರಬೇಕು ಮೂರನೇದು ಆಕೆಯ ಗಂಡ ಅಥವಾ ಗಂಡನ ಸಂಬಂಧಿಕ ಆಕೆಯನ್ನು ಕ್ರೂರ ರೀತಿಯಲ್ಲಿ ನಡೆಸ್ಕೊಂಡಿರಬೇಕು ಈ ಎಲ್ಲ ಸಂಗತಿಗಳನ್ನು ರುಜುವಾತುಪಡಿಸಿದಾಗ ಮಾತ್ರ ಈ ಕಾಲಮಿನಂತೆ ಪೂರ್ವಭಾವನೆಯನ್ನು ಮಾಡಬಹುದು ಒಟ್ಟಾರೆಯಾಗಿ ಈ ಕಾಲಮಿನಂತೆ ಮಾಡಬಹುದಾದ ಪೂರ್ವಭಾವನೆ ಎಂದರೆ ಆ ಮಹಿಳೆಯ ಆತ್ಮಹತ್ಯೆಗೆ ಆಕೆಯ ಗಂಡ ಅಥವಾ ಆಕೆಯ ಗಂಡನ ಸಂಬಂಧಿ ದುಷ್ಪ್ರೇರಣೆ ಮಾಡಿರುತ್ತಾರೆ ಎಂಬುದೇ ಆಗಿರ್ತದೆ ಈ ಕಾಲಮು ತಿದ್ದುಪಡಿ ಪೂರ್ವದ ಪ್ರಕರಣಗಳಿಗೂ ಅನ್ವಯಕಾರಿಯಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಗುರುಬಚನ್ ಸಿಂಗ್ ವಿರುದ್ಧ ಸತ್ಪಾಲ್ ಸಿಂಗ್ ಪ್ರಕರಣದಲ್ಲಿ ನಿರ್ದೇಶಿಸಿದೆ ಅದಾಗಿಯೂ ಸಹ ಈ ರೀತಿಯ ಪೌರ್ವಭಾವನೆ ಮಾಡುವಾಗ ನ್ಯಾಯಾಲಯ ಆಯಾ ಮೊಕದ್ದಮೆಗಳ ಸಂದರ್ಭಗಳನ್ನು ಗಮನದಲ್ಲಿಟ್ಟುಕೊಳ್ಳಬೇಕೆಂದು ಈ ಕಾಲಮು ಹೇಳುತ್ತದೆ ಸಮಸ್ಯೆ ಐದು ಬಾನ ಮೇಲೆ ಕಳ್ಳತನದ ಆರೋಪವಿದ್ದು ಕಳ್ಳತನ ಮಾಡಿದಂಥ ವಸ್ತುಗಳನ್ನು ತನಿಖಾಧಿಕಾರಿಯವರು ವಶಪಡಿಸಿಕೊಂಡಿದ್ದಾರೆ ಈ ವಿಚಾರ ಕೇಳಲಾಗಿ ಬಾನು ವಸ್ತುಗಳ ಕಲ್ಲತನದ ಬಗ್ಗೆ ಒಪ್ಪಿಕೊಳ್ತಾನೆ ಈ ಹೇಳಿಕೆ ಸುಸಂಬದ್ಧತೆಯನ್ನು ವಿವರಿಸಿ ಇಲ್ಲಿ ನಿರ್ಧರಿಸಬೇಕಾಗಿರೋದು ಬಾನು ನೀಡಿರಂತಹ ಹೇಳಿಕೆ ಸುಸಂಬದ್ಧವೇ ಎಂಬುದಾಗಿರ್ತದೆ ಈ ಕುರಿತಂತೆ ಭಾರತ ಸಾಕ್ಷಾಧಿನಿಯಮದ ಕಲಂ ಇಪ್ಪತ್ತೇಳರಲ್ಲಿ ಆಪಾದಿತನಿಂದ ಪಡೆಯಲಾದ ಮಾಹಿತಿಯ ಯಾವ ಭಾಗವನ್ನು ಸಾಬೀತು ಮಾಡಬಹುದು ಎಂಬುದರ ಕುರಿತು ಹೇಳ್ತದೆ ಅದರಂತೆ ಪೊಲೀಸ್ ಅಧಿಕಾರಿಯು ಆಪಾದಿತರಿಂದ ಅಪರಾಧದ ಮಾಹಿತಿ ಪಡೆದು ತನ್ಮೂಲಕ ಕಂಡುಹಿಡಿದ ವಿಷಯಕ್ಕೆ ಸ್ಪಷ್ಟವಾಗಿ ಸಂಬಂಧಿಸಿದಸ್ಥರ ಮಟ್ಟಿಗೆ ಆ ಭಾಗವನ್ನು ಕಂಡುಹಿಡಿದು ಅಧಿಸಾಕ್ಷಿ ನೀಡಿ ಸಾಬೀತ್ ಮಾಡಬಹುದು ಆದರೆ ಇಪ್ಪತ್ತೇಳನೇ ಕಲಂನ್ನು ಅನ್ವಯಿಸಲು ಕೆಳಗೆ ಹೇಳಿರುವ ಸಂಗತಿಗಳನ್ನು ಸಾಬೀತುಪಡಿಸಬೇಕು ಮೊದಲನೇ ಸಂಗತಿ ಏನು ಅಂತ ನೋಡೋಣ ಒಂದು ಆರೋಪದ ಆಪಾದಿತನು ಇರತಕ್ಕದು ಎರಡನೇದು ಅವನು ಪೊಲೀಸ್ ಅಭಿರೇಕ್ಷೆಯಲ್ಲಿರಬೇಕು ಮೂರನೇದು ಅವನು ತನ್ನ ಹೇಳಿಕೆಯನ್ನು ಪೊಲೀಸ್ ಅಧಿಕಾರಿಗೆ ಕೊಟ್ಟಿರಬೇಕು ನಾಲ್ಕನೇ ಸಂಗತಿ ಆ ಹೇಳಿಕೆ ಆಧಾರದ ಮೇಲೆ ತನಿಖೆಯಲ್ಲಿ ಒಂದು ಸಂಗತಿಯನ್ನು ಪೊಲೀಸ್ನವರು ಕಂಡುಹಿಡಿದಿರಬೇಕು ಐದನೇ ಸಂಗತಿ ಆಪಾದಿತರನ್ನು ಆರೋಪಿಸಲಾದ ಅಪರಾಧಕ್ಕೆ ಆ ಸಂಗತಿ ಸಂಬಂಧಪಟ್ಟಿರಬೇಕು ಆರನೇ ಸಂಗತಿ ಆಗ ಆತನ ಹೇಳಿಕೆ ಸಂಗತಿಯನ್ನು ಕಂಡುಹಿಡಿಯಲು ಎಷ್ಟರ ಮಟ್ಟಿಗೆ ಆಧಾರವಾಗಿದೆಯೋ ಅಷ್ಟರ ಮಟ್ಟಿಗೆ ಸುಸಮದ್ಧವಾಗ್ತದೆ ಆದರೆ ಆತನ ಹೇಳಿಕೆ ಆಧಾರದ ಮೇಲೆ ಯಾವುದೊಂದು ಸಂಗತಿಯನ್ನು ಕಂಡುಹಿಡಿಯಲು ಆಗದಿರುವಾಗ ಹೇಳಿಕೆಯನ್ನು ಸಾಕ್ಷ್ಯವಾಗಿ ಗ್ರಾಹ್ಯವಾಗತಕ್ಕದಲ್ಲ ಅಂತ ಕಲಂ ಇಪ್ಪತ್ತೇಳು ಹೇಳ್ತದೆ ಈ ಕಲಂಗೆ ಸಂಬಂಧಿಸಿದಂತೆ ಒಂದು ಪ್ರಕರಣ ಇದೆ ಯಾವ ಪ್ರಕರಣ ಅಂತ ನೋಡೋಣ ಬನ್ನಿ ಪುಲುಕುರಿ ಕೋಟೆಯ ವಿರುದ್ಧ ಎಂಪರರ್ ಈ ಪ್ರಕರಣದಲ್ಲಿ ಪ್ರವೀ ಕೌನ್ಸಿಲ್ ಹೇಳುವುದೇನೆಂದರೆ ಪ್ರಕರಣದಲ್ಲಿ ಹಾಜರುಪಡಿಸಿದ ಯಾವುದೇ ವಸ್ತು ಮಾತ್ರ ಈ ಕಾಲಮಿನಲ್ಲಿ ಉಪಯೋಗಿಸಲಾದ ಕಂಡುಹಿಡಿದ ಸಂಗತಿ ಆಗುವುದಿಲ್ಲ ಯಾಕೆಂದ್ರೆ ಕಂಡುಹಿಡಿದ ಸಂಗತಿ ಎಂದರೆ ಅದು ಯಾವ ಜಾಗೆಯಲ್ಲಿ ಸಿಕ್ಕಿತೋ ಮತ್ತು ಆ ಜಾಗೆಯಲ್ಲಿ ಆ ಸಂಗತಿಗೆ ಇರುವ ಬಗ್ಗೆ ಆಪಾದಿತರು ಕೊಟ್ಟ ಮಾಹಿತಿಯು ಸ್ಪಷ್ಟವಾಗಿ ಅಂತ ಸಂಗತಿಗೆ ಸಂಬಂಧಿಸಿದ್ದಾಗಿರಬೇಕು ಪ್ರಿವಿ ಕೌನ್ಸಿಲ್ ಹೇಳುವ ಪ್ರಕಾರ ಯಾವುದೇ ಆರೋಪಿತರು ಮಾಡಿದ ಹೇಳಿಕೆಯು ಆರೋಪಕ್ಕೆ ಸಂಬಂಧಿಸಿದ ಯಾವುದೇ ಸಂಗತಿಯನ್ನು ಕಂಡುಹಿಡಿಯಲು ಆಧಾರವಾಗಿರಬೇಕು ಆದರೆ ಅಂತ ಯಾವುದೇ ಹೇಳಿಕೆಯು ಒತ್ತಾಯದ ಪರಿಣಾಮದಿಂದ ಮಾಡಿದ್ದುದಾಗಿದ್ದರೆ ಹಾಗೂ ಅಂತ ಹೇಳಿಕೆ ಮೇಲಿಂದ ಯಾವುದೇ ಸಂಗತಿಯನ್ನು ಕಂಡುಹಿಡಿದಿದ್ದರೂ ಸಹ ಅದು ಅಸಿಂಧುವಾಗುತ್ತದೆ ಹಾಗೂ ಅದನ್ನು ಸಿದ್ಧ ಮಾಡಲಾಗದು ಆ ಕಾರಣ ಅಂತ ಪ್ರಸಂಗಗಳಲ್ಲಿ ಈ ಕಲಮು ಅಸಿಂಧುವಾಗುತ್ತದೆ ಎಂದು ತನ್ನ ನಿರ್ಣಯವನ್ನು